ಸ್ಯಾಂಡಲ್ವುಡ್ನಲ್ಲಿ ಅವರದು ಪ್ರತಿಷ್ಠಿತ ಕುಟುಂಬ. ಅಪ್ಪ ಸ್ಟಾರ್ ಡೈರೆಕ್ಟರ್, ಮಗ ಹೀರೋ. ಮನೆ ಮಂದಿಯೆಲ್ಲ ಸಿನಿಮಾ ರಂಗದಲ್ಲಿ ಇದ್ದಾರೆ. ಆದರೆ ಇದೀಗ ಇಂಥ ಕುಟುಂಬದ ವಿರುದ್ಧ ಮನೆ ಬಾಡಿಗೆ ಕಟ್ಟದ ಆರೋಪ ಕೇಳಿ ಬಂದಿದೆ. ಹಾಗಾದರೆ ಆ ಕುಟುಂಬ ಯಾವುದು ಅಂತೀರಾ? ನೀವೇ ನೋಡಿ. ಮನೆ ಬಾಡಿಗೆ ಕಟ್ಟದ ವಿಚಾರಕ್ಕೂ ಸ್ಯಾಂಡ್ಲೋಡ್ ನಟರಿಗೂ ಅದು ಏನ್ ನಂಟು ಗೊತ್ತಿಲ್ಲ. ಈ ಹಿಂದೆಯೂ ಸ್ಟಾರ್ ಒಬ್ಬ ಮನೆ ಬಾಡಿಗೆ ಕಟ್ಟದೇ ಇದ್ದದಕ್ಕೆ ದೊಡ್ಡ ಸುದ್ದಿಯಾಗಿತ್ತು. ಈಗ ಮತ್ತೆ ಅಂಥದ್ದೇ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಈ ಬಾರಿ ಮನೆ ಬಾಡಿಗೆ ಕಟ್ಟದೇ ಇರೋ ಕುಟುಂಬ ಹಿರಿಯ ನಿರ್ದೇಶಕ ಎಸ್ ಪಿ ರಾಜೇಂದ್ರ ಸಿಂಗ್ ಬಾಬು. ಹೌದು, ಕಳೆದ 4 ವರ್ಷದಿಂದ ಆದಿತ್ಯ ಮತ್ತು ಅವರ ತಂದೆ ತಾಯಿ ಎಲ್ಲರೂ ಆರ್ಎಂವಿಯ ಪ್ರಸನ್ನರವರ ಮನೆಯಲ್ಲಿ ವಾಸವಿದೆ. ಆದರೆ ಕಳೆದ 8 ತಿಂಗಳಿನಿಂದ ಮನೆ ಬಾಡಿಗೆ ಕಟ್ಟಿಲ್ಲ ಅಂತ ಮನೆ ಮಾಲೀಕರು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ನಟ ಆದಿತ್ಯ ಕುಟುಂಬದ ವಿರುದ್ಧ ದೂರು ನೀಡಿದ್ದಾರೆ. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ May 3 ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ನನ್ನ ಹೆಂಡತಿ ಕಂಪ್ಲೇಂಟ್ ಕೊಟ್ವಿ, ಬರ್ಕೊಟ್ವಿ ಈ ಥರ ಎಲ್ಲ ಆಯಿತು ಅಂತ. ಪೊಲೀಸ್ನವರು ಕಂಪ್ಲೇಂಟ್ ಇಸ್ಕೊಂಡು ಅದಕ್ಕೆ ಒಂದು ಅಕ್ನಾಲೆಜ್ಮೆಂಟ್ ಸಹ ಕೊಟ್ಟರು ಅವರು. ಆಮೇಲೆ ನಿನ್ನೆ ಪೊಲೀಸ್ನ ಸ್ಟೇಷನ್ಗೆ ಫೋನ್ ಮಾಡಿದ್ದಕ್ಕೆ ಅವ್ರು ಬರ್ತಾರೆ ಇವತ್ತು, ಅಂದರೆ ಇವತ್ತು May 10 ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ರಾಜೇಂದ್ರ ಸಿಂಗ್ ಬಾಬು, ನೀವು ಬನ್ನಿ ನಾವು ಫೋನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ಮನೆ ಬಾಡಿಗೆಯನ್ನ ಮಾಲೀಕರು ಜಾಸ್ತಿ ಮಾಡಿದ್ದಾರಂತೆ. ಅದಕ್ಕೆ ಆದಿತ್ಯ ಕುಟುಂಬದವರು ಬಾಡಿಗೆ ಕಟ್ಟಿಲ್ಲ ಅಂತ ಹೇಳಲಾಗ್ತಿದೆ. ಸದ್ಯ ಈ ವಿಚಾರ ಕೋರ್ಟ್ನಲ್ಲೂ ಇದೆ. ಆದರೆ ಮನೆ ಬಾಡಿಗೆ ಕೇಳಿದ್ದಕ್ಕೆ ಎಸ್ ಪಿ ಬಾಬು ಧಮಕಿ ಹಾಕಿದ್ದಾರೆ ಎಂಬುದು ಮನೆ ಮಾಲೀಕ ಪ್ರಸನ್ನರ ಆರೋಪ. ನಿಮ್ಮಪ್ಪ ಇರೋ ಜಾಗಕ್ಕೆ ನೀನು ಕಳಿಸ್ಬಿಡ್ತೀನಿ, ನನಗೆ ರೌಡಿಗಳು ಗೊತ್ತು, ಈಗಲೇ ಕರ್ಕೊಂಬರ್ತೀನಿ. ಇದು ತೀರಾ ನೀಚ ಶಬ್ದ, ನೀಚ ಜನಗಳು ಉಪಯೋಗಿಸುವಂಥ ಶಬ್ದ, ಜೊತೆಗೆ ರೌಡಿಗಳು 3ನೇ ದರ್ಜೆ ಜನಗಳು ಈ ಥರ ಧಮಕಿ ಹಾಕೋದು ಓನರ್ ಮೇಲೆ, ಅದು ನನ್ನ ಓನರು. ಒಟ್ಟಿನಲ್ಲಿ ಚಿತ್ರರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ಕುಟುಂಬವೊಂದು ಮನೆ ಬಾಡಿಗೆ ಹಣ ವಿಚಾರದಲ್ಲಿ ಸುದ್ದಿಯಾಗಿರೋದು ವಿಪರ್ಯಾಸವೇ ಸರಿ. ಕ್ಯಾಮ್ರಾಮನ್ ಕಿರಣ್ ಜೊತೆ ಸಂಜಯ್ ಎಂ ಹುಣಸನಹಳ್ಳಿ, TV5 ಬೆಂಗಳೂರು.